ಶ್ರೀ ಗುರುಭ್ಯೋ ನಮಃ. ಐಕ್ಯ ಮಂತ್ರದ ಮೊದಲೇ ಮಂತ್ರದ ಮಗದೊಂದು ರೀತಿಯ ಚಿಂತನೆ ಬ್ರಹ್ಮನ ಆದೇಶದಲ್ಲಿ ಭಗವಂತನ ಉಪದೇಶದಲ್ಲಿ ಇಲ್ಲಿ ಸಂ ಗಚ್ಚದ್ವಂ ಸಂ ವದಧ್ವಂ ಅಂತ ಒಟ್ಟಿಗೆ ಹೇಳ್ಪಟ್ಟರೂ ಮುಂದಿನ ಪಾದದಲ್ಲಿ ಸಂ ಓ ಮನಾಂಸಿ ಜಾನತಾಮಂತ ಸಂ ಜಾನತಾಮಂತ ಉಪಸರ್ಗವನ್ನು ಪ್ರತ್ಯೇಕವಾಗಿಸಿಕೊಂಡು ಅರ್ಥ ವಿಶೇಷಕ್ಕೆ ನೆರವು ಕೊಟ್ಟಿದ್ದಾರೆ. ಮುಂದೆ ದೇವತೆಗಳು ತಮ್ಮ ಉತ್ತರದಾಯಿತ್ವವನ್ನು ಒಟ್ಟಿಗೆ ಸೇರಿಕೊಂಡೆ ನಡೆಸಿಕೊಂಡ್ರೆನ್ನುವಲ್ಲಿ ಸಂಜಾನಾನಾಹ ಅಂತ ಉಪಸರ್ಗವನ್ನು ಒಟ್ಟು ಸೇರಿಕೊಂಡರು. ಸಂಸ್ಕೃತದಲ್ಲಿ ವಿಶೇಷ ಚಿಂತನೆಯಲ್ಲಿ ಸಂ ಎನ್ನುವ ಉಪಸರ್ಗವು ಪೂರ್ಣತೆಯನ್ನು ಹೇಳುತ್ತದೆ, ಸಮ್ಯಕ್ತೆಯನ್ನು, ಒಳ್ಳೆಯತನವನ್ನು, ಚೆನ್ನಾಗಿ ಎನ್ನತಕ್ಕ ಅರ್ಥವನ್ನು ಹೇಳುತ್ತದೆ ಎನ್ನುವುದಕ್ಕಿಂತಲೂ ಮಿಗಿಲಾಗಿ ಅಕಯಪ್ರವಿ ಸಂಭುಮ ಸಖಹಾಹ ವಿಷ್ಣುವಾಚಕಾಹ ಅಂತೇಳಿ ಏಕಾಕ್ಷರಕೋಶವು ಸಮ್ಮನ್ನು ಸಂಪೂರ್ಣನಾದ ಪರಮಾತ್ಮನನ್ನಾಗಿ ಅರ್ಥೈಸ್ತದೆ. ಆದ್ದರಿಂದ ಸಂಗಚ್ಛಧ್ವಂ ಸಂವದಧ್ವಂ ಸಂವೋಮನಾಂಸಿ ಜಾನತಾಂ, ನೀವು ಪರಮಾತ್ಮನ ವಿಷಯದಲ್ಲಿ ಒಂದಾಗಿರಿ, ಪರಮಾತ್ಮನಿಗಾಗಿ ಚಿಂತನೆಯನ್ನು ಒಂದು ನಡೆಸಿ, ದೇವರ ಬಗ್ಗೆ ಮಾತಾಡಿ, ಲೋಕದ ಬಗ್ಗೆ ಮಾತಾಡಬೇಡಿ. ಸಂವದಧ್ವಂ ದೇವರ ಚಿಂತನೆಯನ್ನು ಕೊಡಿ. ಜಗತ್ತಿನ ಬಗ್ಗೆ ಮಾತಾಡುವಾದರೂ ಜಗತ್ತಿನ ಸೃಷ್ಟಿಕರ್ತನಾಗಿ, ರೂವಾರಿಯಾಗಿ, ಪಾಲಕನಾಗಿ ಭಗವಂತನ ಎತ್ತರತನವನ್ನು, ಬಹುಚಿತ್ರ ಜಗತ್ ಬೌಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಅಂತ ಈಶಾವಾಸ್ಯವಿಧಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ಅಂತರ್ಬಹಿತ್ಯದ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನ್ನುವ ನೆಲೆಯಲ್ಲಿ ಸಂವದಧ್ವಂ. ಹಾಗಾಗಿ ಭಗವಂತನನ್ನು ನೀವು ಚಿಂತನೆ ಮಾಡುವಾಗ ಸಂವೋಮನಾಂಸಿ ಜಾನತಾಂ ದೇವಾ ಭಾಗಮ್ಯತಾ ಪೂರ್ವೇ ಸಂಜಾನಾನಾಹ, ದೇವತೆಗಳು ಭಗವಂತನಿಗಾಗಿ ತಮ್ಮ ಕ್ರಿಯೆಯನ್ನು ಸಮರ್ಪಿಸುವ ಮೂಲಕ ತಮ್ಮ ತನಕ್ಕೆ ಬಂದಿರತಕ್ಕಂಥ ಕೆಲಸ ಭಾಗ, ಅವರವರ ಭಾಗ, ಅವರವರಿಗಾಗಿ ಸಿಕ್ಕಿರತಕ್ಕಂಥ ಮೀಸಲಿಟ್ಟ ಆ ಸೇವೆಯನ್ನು ಬಹಳ ಚೆನ್ನಾಗಿ ಪಡೆದರು ಅನ್ನುವ ಅರ್ಥದಲ್ಲಿಯೂ ಬಹಳ ಸುಂದರವಾಗಿ, ಅಂದರೆ ವೇದ ಕೇವಲ ಲೌಕಿಕ ವ್ಯವಹಾರಕ್ಕೋಸ್ಕರ ಮಾತ್ರ ಉಪದೇಶ ಕೊಡುವುದಿಲ್ಲ, ಭಗವಂತನ ಚಿಂತನೆಯನ್ನು ನಡೆಸುವಂತೆ ಅಧ್ಯಾತ್ಮವಾದವನ್ನು ಉಲ್ಲೇಖ ಮಾಡುತ್ತೆ ಎನ್ನುವ ಅರ್ಥ ಇಲ್ಲಿ ತೋಚಿದೆ. ಹೀಗೆ ವೇದಗಳು ಇನ್ನೂ ಅನೇಕ ಅರ್ಥಗಳಲ್ಲಿ ತೆರೆದುಕೊಳ್ಳುತ್ತೆ ಅನ್ನುವುದಕ್ಕೆ ಈ ಒಗ್ಗಟ್ಟು ಮಂತ್ರದಲ್ಲಿ ಬರತಕ್ಕಂತಹ, ಅಂದರೆ ದೇವರಿಗಾಗಿ ಒಟ್ಟಾಗಿರಿ, ದೇವರ ವಿಷಯದಲ್ಲಿ ಚೆನ್ನಾಗಿರಿ ಅನ್ನುವ ಮಾತು, ನಮ್ಮ ಮನಸಾರೆ ಭಗವಂತನ ಎಚ್ಚರ ಬರಲಿ ಅಂತ ಇದಕ್ಕೆ ಅರ್ಥ ಆಗಿದೆ. ಇನ್ನೂ ಒಂದು ರೀತಿಯ ಇದರ ಚಿಂತನೆಯನ್ನು ನಾವು ಮತ್ತೆ ನಡೆಸಿಕೊಡುವ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ.